ಶಿವನೇ ಧರೆಗೆ ಬಂದು ಕೂತಂತೆ, ಕೈಲಾಸವೇ ಧರೆಗೆ ಬಂದಂತೆ ವಾಸವಾಗು ಶಿವನ ಆಲಯವಿದು. ಪರಮೇಶ್ವರ ಭಕ್ತರ ಪಾಲಿನ ಪುಣ್ಯ ತಾಣವಿದು. ಹೌದು, ಮಹಾಶಿವರಾತ್ರಿ ಹಿನ್ನೆಲೆ ವಿಜಯಪುರದ ಈ ಶಿವನ ಮೂರ್ತಿ ವಿಶೇಷ ಆಕರ್ಷಣೆ ಪಡೆದಿದೆ. ಈಶ್ವರನ ಆರಾಧಕರೆಲ್ಲರೂ ಪ್ರಸನ್ನ ವದನನಾಗಿ ತಪೋಭಂಗಿಯಲ್ಲಿ ಕೂತ ಶಿವನಿಗೆ ಹರ ಹರ ಮಹಾದೇವ ಎನ್ನುತ್ತಿದ್ದಾರೆ. ಎಸ್, ಎತ್ತರದ ಶಿವನ ಮೂರ್ತಿ ಹೊಂದಿರೋ ವಿಜಯಪುರದ ನಿಡಗುಂದಿ ಪಟ್ಟಣದಲ್ಲಂತೂ ಪರಮೇಶ್ವರನ ಭಕ್ತರು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿದ್ರು. ಅಲ್ಲದೆ ಇಲ್ಲಿ ವಿಶೇಷ ಪೂಜೆ ಪುನಸ್ಕಾರಗಳು ಈಶ್ವರನಿಗೆ ನೆರವೇರಿಸಲಾಗ್ತಿದ್ವು. ಭಕ್ತರೆಲ್ಲರೂ ಕೈಮುಗಿದು ತಮ್ಮ ಇಷ್ಟಾರ್ಥಗಳ ಈಡೇರಿಕೆಗೆ ದೇವರ ಮೊರೆ ಹೋದರು. ಹಚ್ಚ ಹಸಿರ ಗಾರ್ಡನ್ ಇದ್ದರೂ ಪರಶಿವನು ಇಲ್ಲಿ ತದೇಕ ಚಿತ್ತದಿಂದ ಭಕ್ತರನ್ನ ಹರಸುತ್ತಾ ಬಂದಿದ್ದಾನೆ. ಹೀಗಾಗಿ ಸದಾ ಪಾಸಿಟಿವ್ ಎನರ್ಜಿ ತುಂಬೋ ಶಂಕರನಿಗೆ ಶಿವರಾತ್ರಿ ಹಿನ್ನೆಲೆ ತಾವೇ ಖುದ್ದು ಪೂಜೆ ಸಲ್ಲಿಸಿ ಪುನೀತರಾದರು. ಇನ್ನು ಹಲವಾರು ಭಕ್ತರು ಉಪವಾಸ ಆಚರಿಸಿ ತಮ್ಮ ಶಿವಭಕ್ತಿಯನ್ನ ತೋರಿದರು. ಇಲ್ಲಿರೋ ಬೃಹದಾದ ಶಿವನ ಮೂರ್ತಿ ಕೆಳಗಡೆ ಇರೋ ಶಿವಲಿಂಗಕ್ಕೆ ಪುಷ್ಪಾರ್ಚನೆ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿದ ಭಕ್ತರು ಭಕ್ತಿಯಿಂದ ಕೈಮುಗಿದು ಇಷ್ಟಾರ್ಥಗಳ ಬೇಡಿಕೆ ಈಡೇರಿಕೆಗೆ ದೇವರಲ್ಲಿ ಪ್ರಾರ್ಥಿಸಿದ್ರು. ದೇವರ ಮುಂದೆ ನಿಂತು ಭಕ್ತಿಯಿಂದ ಮಂತ್ರಘೋಷ ಮೊಳಗಿಸಿದ್ರು. ಇನ್ನು ಇಲ್ಲಿರೋ ಬೃಹತ್ ಗಾತ್ರದ ಶಿವಲಿಂಗದ ಮುಂದಿರುವ ಶಿವನ ವಿಗ್ರಹಕ್ಕೆ ಬೆಳಗ್ಗೆ ವಿಶೇಷ ಪೂಜೆಯನ್ನ ಪುರೋಹಿತರಿಂದ ನಡೆಸಲಾಯಿತು. ಆ ಬಳಿಕ ಭಕ್ತರಿಗೆ ದರ್ಶನ ಪಡೆಯಲು ಅವಕಾಶವನ್ನ ಮಾಡಿಕೊಡಲಾಯಿತು. ಇಂದು ಶಿವರಾತ್ರಿ ಹಬ್ಬದ ಹಬ್ಬ, ನಮ್ಮದು ಶಿವಲಿಂಗದ ಪೂಜೆ ಮಾಡ್ತೀವಿ. ಇವತ್ತು ಹೋಳಿಗೆ, ಕರ್ಜಿಕಾಯಿ, ಕಡುಬು, ನಾನಾ ಥರ ಅಡುಗೆ ಮಾಡಿ ಶಿವನ ಪೂಜೆಗೆ ತಂದು ಪೂಜೆ ಮಾಡಿ ಅಲಂಕಾರ ಆಗಿ ಇವತ್ತು ಉಪವಾಸ ಶಿವನ ಪೂಜೆಯಿಂದ ಉಪವಾಸ ಮಾಡ್ತೀವಿ. ಹೀಗಾಗಿ ಭಕ್ತಾದಿಗಳು ಎಲ್ಲ ಬಂದು ಸಹಕರಿಸಿದರು. ವಿಶೇಷ ಪೂಜೆ, ಮಂಗಳಾರತಿ, ಭಕ್ತರ ಪ್ರಾರ್ಥನೆಗೆ ಈಶ್ವರನು ಇಲ್ಲಿ ಕಿವಿಯಾದನು. ಇನ್ನು ಆಗಮಿಸುವ ಭಕ್ತರಿಗೆ ನಿಡಗುಂದಿಯಲ್ಲಿ ಓಂ ಶಾಂತಿ ಸಿಬ್ಬಂದಿಗಳಿಂದ ಶಿವನ ನಾಮಸ್ಮರಣೆ ಹಾಗೂ ಮಾಹಿತಿ ನೀಡುವ ಕಾರ್ಯಕ್ರಮವೂ ಜರುಗಿತು. ಒಟ್ಟಿನಲ್ಲಿ ಹಚ್ಚ ಹಸಿರ ನಡುವೆ ಕೈಲಾಸ ಪರ್ವತದಲ್ಲಿ ಕೂತಂತೆ ಕಾಣು ಈಶ್ವರನನ್ನ ಕಂಡು ಶಿವಭಕ್ತರು ಧನ್ಯರಾದರು. ಈಗಾಗಲೇ ಮಹಾಶಿವರಾತ್ರಿಯ ಸಂಭ್ರಮ ಬಹಳಷ್ಟು ಜೋರಾಗಿದೆ. ವಿಜಯಪುರ ಜಿಲ್ಲೆಯ ನಿಡಗುಂದಿ ಪಟ್ಟಣದ ಹೊರವಲಯದಲ್ಲಿ ಇರತಕ್ಕಂಥ ಈ ಒಂದು ಶಿವನ ಮೂರ್ತಿಗೆ ಬೆಳಗ್ಗೆಯಿಂದಲೇ ವಿಶೇಷ ಪೂಜಾ ಕೈಂಕರ್ಯಗಳು ಜರುಗಿದವು. ಇದಾದ ಬಳಿಕ ಶಿವನ ಭಕ್ತರಿಗೆ ದೇವರ ಆಶೀರ್ವಾದವನ್ನು ಪಡೆಯಲು ಅವಕಾಶವನ್ನು ಮಾಡಿಕೊಡಲಾಯಿತು. ಒಟ್ಟಿನಲ್ಲಿ ಇಂದು ಮಹಾಶಿವರಾತ್ರಿ ಬಹಳಷ್ಟು ಸಡಗರ ಸಂಭ್ರಮದಿಂದ ಜರುಗಿದು ಬಹಳಷ್ಟು ವಿಶೇಷವಾಗಿದೆ. ಪ್ರಶಾಂತ್ ಹುಗಾರ್, ನ್ಯೂಸ್ 18 ಕನ್ನಡ, ವಿಜಯಪುರ.